ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೆ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೆ ನಮಃ. ಅತ್ಯಂತ ಬಾಲಂ ಅತಸೀ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಇದರ ಯಕ್ಷಧ್ರುವ ಪಟ್ಲ ಸಂಭ್ರಮ 2024 ಇವತ್ತಿನ ಈ ಶುಭ ದಿನದಲ್ಲಿ ಶುಭ ಗಳಿಗೆಯಲ್ಲಿ ಇವತ್ತು ಇಲ್ಲಿ ಪ್ರಾರಂಭಗೊಂಡಿದೆ. 9ನೇ ವರ್ಷದ ಸಂಭ್ರಮವನ್ನು ಕಾಣ್ತಾ ಇರುವಂಥ ಯಕ್ಷಧ್ರುವ ಪಟ್ಲ ಟ್ರಸ್ಟ್ ಈಗಾಗಲೇ ಎಲ್ಲ ಗಣ್ಯರು ಕೂಡ ಅವರವರ ಮಾತಿನಲ್ಲಿ ಆ ಟ್ರಸ್ಟಿನ ಕಾರ್ಯ ವೈಖರಿಯನ್ನು ತಿಳಿಸಿದರು. ಒಂದರ್ಥದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಕಲೆ ಅದು ಪುಣ್ಯ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬಹಳಷ್ಟು ಸಂಘಟನೆಗಳನ್ನು ಹೊಂದಿಕೊಂಡು ಅದರಲ್ಲಿಯೂ ಮುಖ್ಯವಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆಯನ್ನು ಹೊಂದಿಕೊಂಡು ಯಕ್ಷಗಾನ ಇವತ್ತು ಅದರ ಏಳಿಗೆಯನ್ನು ಇವತ್ತು ಕಾಣ್ತಾ ಇದೆ. ಆ ಕೊನೆಯಲ್ಲಿ ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಇರ್ಬೋದು, ಅಥವಾ ಈ ಕೊನೆಯಲ್ಲಿ ವೈಯಕ್ತಿಕವಾಗಿ ಡಾಕ್ಟರ್ ಟಿ ಶಾಮಟ್ ಅವರು ಇರ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಯಕ್ಷಗಾನಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಅದರಲ್ಲಿ ಇವತ್ತು ನಾವು ಹೆಮ್ಮೆ ಪಡಬೇಕಂಥ ಒಂದು ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಬಹುಶಃ ಯಾವ ಕಲೆಗಳಿಗೂ ಇಲ್ಲದಂಥ ಒಂದು ಸಂಸ್ಥೆ ಇವತ್ತು ಯಕ್ಷಗಾನಕ್ಕೆ ಹೊಂದಿದೆ ಅಂದರೆ ಅದು ನಮಗೆ ಹೆಮ್ಮೆಯ ವಿಷಯ. ಸುಮಾರು 40 ಬೇರೆ ಬೇರೆ ಊರುಗಳಲ್ಲಿ ಅದರ ಅಂಗಸಂಸ್ಥೆಯನ್ನು ಹೊಂದಿಕೊಂಡು ಇವತ್ತು ಯಕ್ಷಗಾನದ ಪ್ರಖ್ಯಾತ ಭಾಗವತರ ಅಂತಹ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಅವರ ಸಾರಥ್ಯದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಬಹಳ ವಿಧವಾದಂತಹ ಸೇವೆಯನ್ನು ಇವತ್ತು ಯಕ್ಷಗಾನಕ್ಕೆ, ಯಕ್ಷಗಾನ ಕಲಾವಿದರಿಗೆ ನೀಡ್ತಾ ಬಂದಿದೆ. ಬಹುಶಃ ಒಬ್ಬ ಕಲಾವಿದ ಬಯಸುವುದಕ್ಕಿಂತ ಹೆಚ್ಚಿನದಾದಂಥ ಸೇವೆಯನ್ನು ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಪಟ್ಲ ಸತೀಶ್ ಶೆಟ್ಟಿಯವರ ಮೂಲಕ ಇವತ್ತು ನೀಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ತಿಳಿಸಿದಂತೆ ಇತ್ತೀಚೆಗಿನ ವರ್ಷಗಳಲ್ಲಿ ಅದರ ಸೇವೆಯನ್ನು ಇನ್ನಿತರ ನಮ್ಮ ತುಳುನಾಡಿನ ಇನ್ನಿತರ ಕಲೆಗಳ ಕಲಾವಿದರಿಗೂ ಕೂಡ ವಿಸ್ತರಿಸಿರುವುದು ಖಂಡಿತವಾಗಿ ಅವರ ಒಂದು ವಿಶಾಲವಾದಂಥ ಒಂದು ಮನೋಭಾವಕ್ಕೆ ಸಾಕ್ಷಿ. ಅದು ಕಂಬಳದ ವಿಭಾಗ ಇರ್ಬೋದು, ದೈವ ನರ್ತನದ ವಿಭಾಗ ಇರ್ಬೋದು, ಇವತ್ತು ಆ ವಿಭಾಗಕ್ಕೂ ಇದರ ಸೇವೆ ಇವತ್ತು ವಿಸ್ತರಿಸಲ್ಪಟ್ಟಿದೆ. ಆ ನಿಟ್ಟಿನಲ್ಲಿ ಈ ಟ್ರಸ್ಟ್ ಇವತ್ತು ಹಲವಷ್ಟು ದಾನಿಗಳನ್ನು ಸೇರಿಸಿಕೊಂಡು ತನ್ನ ಸೇವೆಯನ್ನು ಇವತ್ತು ಈ ಕಲಾ ಕ್ಷೇತ್ರಕ್ಕೆ, ಯಕ್ಷಗಾನ ಕ್ಷೇತ್ರಕ್ಕೆ ನೀಡುತ್ತಾ ಬರ್ತಾ ಇರುವುದು ಯಕ್ಷಗಾನ ಕಲಾಭಿಮಾನಿಗಳಿಗೆ ಒಂದು ಸಂತಸದ ವಿಷಯ. ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗಲಿ, ಅದು ವ್ಯಾಪಿಸಲಿ, ಅದಕ್ಕಾಗಿ ನಾವು ನಂಬಿದಂತಹ ದೇವರುಗಳು ಅವರಿಗೆ ಅನುಗ್ರಹವನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಮಾತಿನಲ್ಲಿ ತಿಳಿಸಿದರು, ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನ ವಿಮೆಯನ್ನು ಮಾಡಿಸುವುದರ ಮೂಲಕ ಕೂಡ ಈ ಸಂಸ್ಥೆ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದಾಗಿ ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಅವರ ಮಾತುಗಳಲ್ಲಿ ತಿಳಿಸಿದರು. ಯಕ್ಷಗಾನ ಕಲಾವಿದರಿಗೆ ಮುಖ್ಯವಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಹೆಚ್ಚಾಗಿರಬೇಕು ಅನ್ನೋದಾಗಿ, ಯಕ್ಷ ವಿಮೆ ಅನ್ನುವಂಥದ್ದು, ಆರೋಗ್ಯ ವಿಮೆ ಅನ್ನುವಂಥದ್ದು ಇವತ್ತು ಯಕ್ಷಗಾನ ಕಲಾವಿದರಿಗೆ ಅನಿವಾರ್ಯವಾಗಿ ಅದು ಅಗತ್ಯವಾದ ವಿಷಯವಾದರೂ ಕೂಡ ಖಂಡಿತವಾಗಿಯೂ ಅದು ನಾವು ನಮ್ಮ ಅನಾರೋಗ್ಯ ಬಂದಾಗ ಅದನ್ನು ಉಪಯೋಗಿಸಿಕೊಳ್ಬೇಕೆ ಹೊರತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವು ಹೆಚ್ಚಿದಂತಹ ಒಂದು ಮಹತ್ವವನ್ನು ನೀಡಬೇಕು. ಅದಕ್ಕಾಗಿ ಕಲಾವಿದರು ಹೆಚ್ಚಿನ ಶಿಸ್ತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಇಂತಹ ವಿಮೆಗಳ ಅಗತ್ಯವೇ ಬರುವುದಿಲ್ಲ, ಮತ್ತು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಯಕ್ಷಗಾನಕ್ಕೆ ಸೇವೆಯನ್ನು ನೀಡಲಿಕ್ಕೆ ಅವರಿಗೆ
ಅವಕಾಶವು ಲಭ್ಯವಾಗ್ತದೆ. ಯಾಕೆಂದರೆ ಕಲಾವಿದರು ಅನ್ನೋದು ಅದು ಕಲಾಭಿಮಾನಿಗಳ, ಅದರಲ್ಲೂ ಯಕ್ಷಗಾನ ಕಲಾವಿದರು ಯಕ್ಷಗಾನ ಕಲಾಭಿಮಾನಿಗಳ ಆಸ್ತಿ. ಅವರನ್ನು ನಂಬಿರುವಂಥ ಯಕ್ಷಗಾನ ಅಭಿಮಾನಿಗಳಿದ್ದಾರೆ, ಅವರ ಕುಟುಂಬ ವರ್ಗದವರಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕಲಾವಿದರು ಅವರವರ ಆರೋಗ್ಯವನ್ನು ಹೆಚ್ಚಿನ ರೀತಿಯಿಂದ ಆಸ್ಥೆಯಿಂದ ಕಾಪಾಡಿಕೊಂಡು ಬರಬೇಕು ಅನ್ನೋದಾಗಿ ಕೂಡ ನಮ್ಮ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಆತ್ಮೀಯರಾದಂತಹ ಕಟೀಲು ದುರ್ಗಾ ಪರಮೇಶ್ವರಿ ಅರ್ಚಕರಾದಂತಹ ಶ್ರೀ ವೆಂಕಟರಮಣ ಅಸರಣ್ಣವರು ವಹಿಸಿಕೊಂಡಿದ್ದಾರೆ, ನೀಡಿದ್ದಾರೆ. ಅಂತೆಯೇ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಇವತ್ತು ಉದ್ಘಾಟಿಸಿದ್ದಾರೆ. ಖಂಡಿತವಾಗಿಯೂ ಅವರ ಬಗ್ಗೆ ಎರಡು ಮಾತನ್ನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಪಟ್ಲ ಸತೀಶ್ ಶೆಟ್ಟಿಯವರು ಕೂಡ ಅವರ ಪಾತ್ರವನ್ನು ಈ ಟ್ರಸ್ಟ್ನಲ್ಲಿ ಯಾವ ರೀತಿ ಇದೆ ಅನ್ನೋದಾಗಿ ಅವರು ವಿವರಿಸಿದರು. ಸದಾಶಿವ ಶೆಟ್ಟರು ನಮಗೆ ಕಾಸರಗೋಡಿಗೆ ಹೆಮ್ಮೆ, ನಮ್ಮ ಕಾಸರಗೋಡಿನವರು ಅನ್ನೋದು ನಮಗೊಂದು ಹೆಮ್ಮೆ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬಹಳಷ್ಟು ಅವರದೇ ಆದಂಥ ಸೇವೆಯನ್ನು ನೀಡ್ತಾ ಬಂದವರು. ಒಂದು ಅರ್ಥದಲ್ಲಿ ತಾನು ಗಳಿಸಿದಂತಹ ಸಂಪತ್ತನ್ನು ಯಾವ ರೀತಿಯಿಂದ ದಾನ ಮಾಡಬಹುದು ಅನ್ನೋದನ್ನು ಇತರರಿಗೆ ತೋರಿಸಿಕೊಟ್ಟಂತಹ ವ್ಯಕ್ತಿ ಸದಾಶಿವ ಶೆಟ್ಟಿಯವರು. ಇವತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿದ್ದಂಥ ಅವರ ಸೇವೆಯನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಸಾಂಸ್ಕೃತಿಕವಾಗಿ ವಿಸ್ತರಿಸಲು ಕಾರಣರಾದವರು ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು. ಅಂತಹ ಒಬ್ಬ ವ್ಯಕ್ತಿಯ ಕೈಯಿಂದ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಅಂದರೆ ಖಂಡಿತವಾಗಿಯೂ ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅದು ಬೆಳಗುತ್ತದೆ ಅನ್ನೋದಕ್ಕೆ ಸಾಕ್ಷಿ. ಅವರನ್ನು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಐಕಳ ಹರೀಶ್ ಶೆಟ್ಟಿಯವರನ್ನು ಮತ್ತು ಸತೀಶ್ ಶೆಟ್ಟಿಯವರಿಗೆ ಮಾರ್ಗದರ್ಶಕರಾಗಿರುವಂತಹ ಅವರ ತೀರ್ಥರೂಪರಾದಂತಹ ಶ್ರೀ ಮಹಾಬಲ್ ಶೆಟ್ಟಿಯವರನ್ನು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಪಟ್ಲ ಭಾಗವತರ ಮೇಲೆ ಅಭಿಮಾನವಿಟ್ಟು ಬಂದಂತಹ ಎಲ್ಲ ಅವರ ಅಭಿಮಾನಿಗಳಿಗೆ, ಯಕ್ಷಗಾನ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ, ಬಂದಂಥ ಎಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.